ಸರ್ ನಮಸ್ಕಾರ. ನಮಸ್ತೆ. ಈಗ ಅದು ಆಲ್ಮೋಸ್ಟ್ ಈಗ 5 ವರ್ಷವರೆಗೆ O&M ಇದೆ ಕಾಂಪೋನೆಂಟ್ ನಲ್ಲಿ. ಈಗ ಶಾರ್ಟ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ. ವಿವಿಧ ಕಾರಣಗಳಿಂದ ಏನಂತ ಪ್ರಾಜೆಕ್ಟ್ ಸ್ವಲ್ಪ ಇದು ಓಪನಿಂಗ್ ಇದು ಆಗಿದೆ. ವಿವಿಧ ಕಾರಣಗಳು ಏನು? ವಿವಿಧ ಅಂದ್ರೆ ಈಗ ಅಲ್ಲಿ ಒಂದು ಮೇನ್ MP ಟಾರ್ಗೆಟ್ ಒಂದು ರೋಡ್ ಮಾಡ್ತಾ ಇದ್ವಿ, ಮೇನ್ ರೋಡ್ ಮಾಡ್ತಾ ಇದ್ವಿ. ಆ ರೋಡ್ ಡೆವಲಪ್ ಆಗೋ ತನಕ ನಮ್ಗೇನಾಗತ್ತೆ ಅಲ್ಲಿ ಅಪ್ರೋಚ್ ಆಗುದಿಲ್ಲ. ಒಂದು ಎರಡನೇದು ಅಲ್ಲಿ ಏನಿದೆ, ಅಲ್ಲಿ ಪಬ್ಲಿಕ್ ಸ್ಪೇಸ್ ಗಾಗಿ ನಾವು ಫುಡ್ ಕಿಯೋಸ್ ಗಾಗಿ ಎಲ್ಲಾ ಕಾಂಪೋನೆಂಟ್ ಎಲ್ಲ ರೆಡಿ ಮಾಡ್ತಾ ಇದ್ವಿ, ಅದೆಲ್ಲ ರೆಡಿ ಆಗಿ ಅವೆಲ್ಲ ಇವಾಗ ಇವು ಏನಾಗಿದೆ, ಫಜಲ್ ಪಾರ್ಕಿಂಗ್, ಗ್ಲಾಸ್ ಹೌಸ್, ಫೌಂಟೇನ್, ಟಾಯ್ ಟ್ರೈನ್, MP ಪಾರ್ಕ್ ಇವೆಲ್ಲ ಒಟ್ಟಿಗೆ ಇನಾಗ್ರೇಟ್ ಆಗ್ತಿದೆ ಸರ್. ಅದಕ್ಕೆ 1 ವರ್ಷ 22 ತಿಂಗಳಾಯ್ತಲ್ಲ ಸರ್ ಇದಾಗಿ. ಇಲ್ಲ ಇಲ್ಲ ಹಾಗೂ ಅಲ್ಲ, ಅದೇನಾಗಿದೆ ಕೆಲವು ಇಶ್ಯೂಸ್ ಈಗ ಅಪ್ರೋಚ್ ತೋಡಿಗೆ ಮಾಡ್ಬೇಕಾಗತ್ತೆ. ಅಲ್ಲ ಈಗ ಈ ಒಂದು ವರ್ಷ ಎರಡು ತಿಂಗಳಲ್ಲಿ ಇದು ಮತ್ತೆ ಏನಾದ್ರೂ ಅಲ್ಲಿ ತುಕ್ಕು ಹಿಡಿದ್ರೆ ಹಾಳಾದ್ರೆ ಹಾಗೆ ಆಗಿದ್ರೆ ಆ ಜವಾಬ್ದಾರಿ ಯಾರಿಗೂ ಇಲ್ವ ನಿಮ್ಗೆ ಎಲ್ರಿಗೂ? ಇಲ್ಲ, ಇದು O&M ಕಾಂಪೋನೆಂಟ್ ನಮ್ದು ಕಂಪ್ಲೀಟ್ ಅಂತ ಹೇಳಿದ್ಮೇಲೆ ಒಂದು O&M ಕಾಂಪೋನೆಂಟ್ ಚಾಲು ಆಗ್ತದೆ. ಈಗ ನೀವು ಪಾಲಿಕೆಗೆ ಹ್ಯಾಂಡ್ ಓವರ್ ಮಾಡಿದಿರ ಇಲ್ಲೋ? ಇಲ್ಲ, O&M ಕಾಂಪೋನೆಂಟ್ 5 ವರ್ಷವರೆಗೆ ಇದೆ ಅದು. ನಾವು ಕಂಪ್ಲೀಟ್ ಅಂತ ಹೇಳಿ ಇನಾಗ್ರೇಟ್ ಆದ್ಮೇಲೆ ಅವಾಗಿಂದ 5 ವರ್ಷಕ್ಕೆ ಬರ್ತದೆ. ಅವಾಗ ತನಕ ಅವರೇ ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾರು ಆಪರೇಟರ್? ಯಾರು ಅದನ್ನ ಕನ್ಸ್ಟ್ರಕ್ಟ್ ಮಾಡಿದಾರಲ್ಲ ಅವರೇ ಮಾಡ್ತಾರೆ. ಅಲ್ಲ ಸರ್, ಈಗ ಅಲ್ಲಿ ಅಲ್ಲಿ ಬೋರ್ಡ್ ಹಾಕಿದಿರಿ, ಇಲ್ಲಿ ಮುಗಿದೋಗಿದೆ, ಕೆಲಸ ಮುಗಿದೋಗಿದೆ, ಆಮೇಲೆ ಎಲ್ಲ ಬಿಲ್ ಪೇಮೆಂಟ್ ಅಲ್ಲ ಕೆಲಸ ಮುಗಿದೋಗಿದೆ ಅಂತ ಹಾಗಲ್ಲ. ನಮ್ದಿಲ್ಲ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅಲ್ಲಿಂದ 5 ವರ್ಷವರೆಗೆ O&M ಕಾಂಪೋನೆಂಟ್ ಇದೆ ಅವರದು. ಓಕೆ, ಹಾಗಾಗಿ ಅದನ್ನ ಏನ್ ಮೇಂಟೆನೆನ್ಸ್ ಇರ್ತದೆ ಆಪರೇಟರ್ನೇ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಈಗ ಶಾರ್ಟ್ಲಿ ಅದನ್ನ ಇನಾಗ್ರೇಟ್ ಮಾಡ್ತಾ ಇದೀವಿ, ಅದು ಪಬ್ಲಿಕ್ ಇದು ಯೂಸ್ ಆಗುತ್ತೆ. ಶಾರ್ಟ್ಲಿ ಅಂದ್ರೆ ಯಾವಾಗ ಅಂತ ಬೇಕಲ್ಲ ಸರ್? 1 ವರ್ಷ 1 ವೀಕ್ ನಲ್ಲಿ ಆಗ್ತಾ ಇದೆ. 1 ವೀಕ್? ಶಕೀಲ್ ಅಹ್ಮದ್ ಸರ್, 1 ವೀಕ್? ಹೌದು ಹೌದು ಸರ್, 1 ವೀಕ್ ಅಲ್ಲಿ ಆಗುತ್ತೆ. ಹೌದು ಸರ್, ಥ್ಯಾಂಕ್ ಯು ಸರ್. 1 ವೀಕ್ ಅಲ್ಲಿ ನೀವು ಓಪನ್ ಮಾಡಿಸ್ಕೊಟ್ರೆ ಇಡೀ ನಿಮ್ಮ ನಂಬರ್ ಕೊಟ್ಟು ನಿಮ್ಗೆ ಥ್ಯಾಂಕ್ಸ್ ಹೇಳಿಸ್ತೀನಿ. ಥ್ಯಾಂಕ್ ಯು ಶಕೀಲ್ ಅಹ್ಮದ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.